ನಮಸ್ಕಾರ ವೀಕ್ಷಕರೇ ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮೀನರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಶನಿ ವಕ್ರಗತಿಯ ಫಲಗಳನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ ಈ ಶನಿಯ ವಕ್ರಗತಿ ಅನ್ನತಕ್ಕಂಥದ್ದು ಜೂನ್ ಮೂವತ್ತರಿಂದ ಪ್ರಾರಂಭ ಆಗಿ ನವೆಂಬರ್ ಹದಿನೈದರವರೆಗೆ ಇರುತ್ತೆ ಈ ಒಂದು ಶನಿ ವಕ್ರಗತಿಯ ಸಂದರ್ಭದಲ್ಲಿ ಮೀನರಾಶಿಯವರಿಗೆ ಒಂದಷ್ಟು ಲಾಭದ ಅನುಕೂಲತೆಗಳನ್ನುವಂಥದ್ದು ಆಗುತ್ತಾ ಹೋಗುತ್ತೆ ಮೀನರಾಶಿಯವರಿಗೆ ಕರೆಂಟ್ಲಿ ಸಾಡೆ ಸತ್ತು ನಡೀತಾ ಇದೆ ಒಂದಷ್ಟು ಖರ್ಚುಗಳೆಲ್ಲ ಜಾಸ್ತಿ ಆಗ್ತಾ ಇದೆ ದುರ್ವ್ಯಯಗಳನ್ನತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ವಿಶೇಷವಾಗಿ ಈ ದುರುವ್ಯಯಗಳನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ ನಿಮಗೆ ಇರತಕ್ಕಂತಹ ಖರ್ಚುಗಳನ್ನುವಂಥದ್ದು ಗಣನೀಯವಾಗಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ಈ ಒಂದು ಶನಿಯ ವಕ್ರಗತಿ ಸಂದರ್ಭದಲ್ಲಿ ಇರುತ್ತೆ ಶನಿ ಅನ್ನತಕ್ಕಂಥವ್ನು ಕೆಲವೊಬ್ಬರಿಗೆ ಒಳ್ಳೆಯ ಫಲಗಳನ್ನು ಕೊಡುವಂಥವನಾಗಿದ್ದಾನೆ ಗೋಚಾರದಲ್ಲಿ ಹಾಗೆ ಕೆಲವೊಂದು ರಾಶಿಯವರಿಗೆ ಅಶುಭವಾಗಿರ್ತಕ್ಕಂತಹ ಫಲಗಳನ್ನು ಕೊಡುವಂಥವನಾಗಿದ್ದಾನೆ ಅದರಲ್ಲಿ ಮೀನರಾಶಿಯವರಿಗೆ ಸಾಡೆ ಸಾತ್ ಇರೋದರಿಂದ ಅಶುಭವಾಗಿರತಕ್ಕಂತಹ ಫಲಗಳು ಅನುಭವಕ್ಕೆ ಬರ್ತಾ ಇದೆ ಅದು ಈ ಒಂದು ಸಮಯದಲ್ಲಿ ಖರ್ಚಿನ ವಿಚಾರದಲ್ಲಿ ಬರ್ತಾ ಇರತಕ್ಕಂಥದ್ದು ಅಂತಹ ಒಂದು ಖರ್ಚುಗಳನ್ನತಕ್ಕಂಥದ್ದು ಈ ವಕ್ರಗತಿಯ ಒಂದು ಸಂದರ್ಭದಲ್ಲಿ ಕಡಿಮೆ ಆಗುತ್ತೆ ವಕ್ರಗತಿಯ ಸಂದರ್ಭದಲ್ಲಿ ಆ ಗ್ರಹರು ಒಂದಷ್ಟು ಶುಭ ಫಲಗಳನ್ನು ಕೊಡ್ತಾ ಹೋಗುತ್ತಾರೆ ಹಾಗಾಗಿ ಈ ಒಂದು ಶನಿಯಿಂದ ಬರ್ತಕ್ಕಂತಹ ಶುಭ ಫಲ ಹೇಗೆ ಬರುತ್ತೆ ಅಂತಂದರೆ ಸಾಡೆ ಸಾತ್ನಲ್ಲಿ ನಿಮಗೆ ಒಂದಷ್ಟು ಆ ಒಂದು ಕಷ್ಟಗಳನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ ಆ ಒಂದು ರೀತಿಯಲ್ಲಿ ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳನ್ನು ತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ ಹಾಗೆ ಮೀನರಾಶಿಯವರಿಗೆ ಈ ಶನಿ ಅನ್ನತಕ್ಕಂಥವನು ಲಾಭರಾಶಿ ಅಧಿಪತಿಯಾಗಿದ್ದಾನೆ ಹಾಗಾಗಿ ಒಂದಷ್ಟು ಲಾಭಗಳು ಕೂಡ ನಿಮಗೆ ಅನುಕೂಲಕರವಾಗಿ ಸಿಗುತ್ತಾ ಹೋಗುತ್ತೆ ಹಾಗೆ ನಿಮಗೆ ಇರತಕ್ಕಂತಹ ಕಾಂಪಿಟೇಷನ್ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ ವೈರಿಗಳ ಕಾಟ ಅನ್ನತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂತಹ ಒಂದು ಯೋಗಗಳನ್ನತಕ್ಕಂಥದ್ದು ಈ ಒಂದು ಶನಿ ವಕ್ರಗತಿಯ ಸಂದರ್ಭದಲ್ಲಿ ಇರುತ್ತೆ ಹಾಗೆ ಇವುಗಳ ಜೊತೆಗೆ ನಿಮಗೆ ಅದೃಷ್ಟವೂ ಕೂಡ ತುಂಬ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ ಈ ಅದೃಷ್ಟ ರಾಶಿಯನ್ನು ಶನಿ ಅನ್ನತಕ್ಕಂಥವನು ಪ್ರಭಾವಿಸ್ತಾ ಇದ್ದಾನೆ ಅದರಿಂದ ಅದೃಷ್ಟದ ವಿಚಾರದಲ್ಲಿಯೂ ಸಹ ನಿಮಗೆ ಒಂದಷ್ಟು ಅನುಕೂಲತೆಗಳನ್ನುವಂಥದ್ದು ಆಗುತ್ತೆ ಮೀನರಾಶಿಯವರಿಗೆ ಈ ಶನಿ ಅನ್ನುವಂಥವನಿಗೆ ಎಲ್ಲ ಕೆಟ್ಟ ಫಲಗಳನ್ನೇ ನೀಡಿದ್ದಾರೆ ಒಂದೊಂದು ಗ್ರಹರಿಗೆ ಒಂದೊಂದಷ್ಟು ವಿಚಾರಗಳನ್ನು ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಇರುವಂತಹ ವಸ್ತುಗಳನ್ನು ಜಗತ್ತಿನಲ್ಲಿ ನಡೆಯುವಂತಹ ವಿಚಾರಗಳನ್ನು ಈ ಎಲ್ಲ ಗ್ರಹರಿಗೂ ವಿಭಾಗ ಮಾಡಿದ್ದಾರೆ ಕೆಲವೊಂದಷ್ಟು ಗ್ರಹರಿಗೆ ಉತ್ತಮವಾಗಿರತಕ್ಕಂತಹ ವಿಚಾರಗಳನ್ನು ಉತ್ತಮವಾಗಿರತಕ್ಕಂತಹ ವಸ್ತುಗಳನ್ನು ನೀಡಿದ್ದಾರೆ ಕೆಲವು ಗ್ರಹರಿಗೇನು ಮಾಡಿದ್ದಾರೆ ಅಂತಂದರೆ ಕೆಟ್ಟದ್ದನ್ನು ಡಿವೈಡ್ ಮಾಡಿದ್ದಾರೆ ಸಪೋಸ್ ಕುಜನಿಗೆ ಸಿಟ್ಟನ್ನು ಕೊಟ್ಟಿದ್ದಾರೆ ಸ್ವಭಾವದಲ್ಲಿ ಹಾಗೆ ಬಣ್ಣದಲ್ಲಿ ಕೆಂಪು ಬಣ್ಣವನ್ನು ನೀಡಿದ್ದಾರೆ ಸೊ ಹಾಗೆ ಶನಿಗೆ ಕಪ್ಪು ಬಣ್ಣವನ್ನು ನೀಡಿದ್ದಾರೆ ಹಾಗೆ ಎಲ್ಲ ವಿಚಾರಗಳಲ್ಲಿಯೂ ಸಹ ಬರತಕ್ಕಂತಹ ಕೆಟ್ಟ ವಿಚಾರಗಳನ್ನು ಈ ಶನಿಗೆ ನೀಡಿದ್ದಾರೆ ಸೊ ಶನಿ ಅನ್ನತಕ್ಕಂಥವನು ದುಃಖವನ್ನು ನೀಡುವಂಥವನು ಹಾಗೆ ಮರಣವನ್ನು ನೀಡುವಂಥವನು ಅದರ ಜೊತೆಗೆ ಆಯುಷ್ಯವನ್ನು ಕೂಡ ಇದೇ ಶನಿಗೆ ನೀಡಿದ್ದಾರೆ ಸೊ ಈ ಶನಿ ಅನ್ನತಕ್ಕಂಥವನು ಆಯುಷ್ಯಕಾರಕನೂ ಹೌದು ಹಾಗೆ ಮರಣಕಾರಕನೂ ಹೌದು ಈ ಶನಿಗೆ ಬಲಾಬಲಗಳು ಹೇಗಿದ್ದಾವೆ ಅನ್ನತಕ್ಕಂಥದ್ರ ಮೇಲೆ ಈ ಶನಿ ಅನ್ನತಕ್ಕಂಥವನು ಆಯುಷ್ಯವನ್ನು ಕೊಡ್ತಾನೋ ಅಥವಾ ಮರಣವನ್ನು ಕೊಡ್ತಾನೋ ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ ಸೊ ಈ ಎರಡೂ ಕಾರಕಗಳು ಕೂಡ ಶನಿಗೆ ಇರತಕ್ಕಂಥದ್ದು ಹಾಗೆ ಕಪ್ಪು ಬಣ್ಣವನ್ನು ಕೊಟ್ಟಿದ್ದಾರೆ ಶನಿಯ ವಾಹನವಾಗಿ ಕಾಗೆ ಇದೆ ಸೊ ಯಾರು ಕಾಗೆ ಏನು ಇಷ್ಟಪಡೋದಿಲ್ಲ ಈ ಇಷ್ಟಪಡದೇ ಇರತಕ್ಕಂತಹ ವಿಚಾರಗಳು ಬಿಟ್ಟಿರ್ತಕ್ಕಂತಹ ವಿಚಾರಗಳು ಇವೆಲ್ಲ ಶನಿಯಿಂದಲೇ ಇಂಡಿಕೇಟ್ ಆಗ್ತಕ್ಕಂಥದ್ದು ಹಾಗೆ ದಿಕ್ಕುಗಳನ್ನು ಸಹ ಎಲ್ಲ ಗ್ರಹರಿಗೂ ಡಿವೈಡ್ ಮಾಡಿದ್ದಾರೆ ಆ ಪ್ರಕಾರವಾಗಿ ಶನಿಗೆ ಪಶ್ಚಿಮ ದಿಕ್ಕು ಅನ್ನುವಂಥದ್ದು ಬರುತ್ತೆ ಹಾಗೆ ಈ ಶನಿ ಅನ್ನತಕ್ಕಂಥವನು ಆಲಸ್ಯವನ್ನು ಇಂಡಿಕೇಟ್ ಮಾಡ್ತಾನೆ ನಿಧಾನಗತಿಯನ್ನು ಇಂಡಿಕೇಟ್ ಮಾಡ್ತಾನೆ ಶನಿ ಮತ್ತು ಕುಜರ ಸಂಪರ್ಕಗಳೆಲ್ಲ ಬಂತು ಅಂತಂದರೆ ಒಂದಷ್ಟು ಅನಿಷ್ಟ ಫಲಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ ಮರಣ ಸದೃಶವಾಗಿರತಕ್ಕಂತಹ ಫಲಗಳೇ ಬರುತ್ತೆ ಈ ಶನಿ ಅನ್ನತಕ್ಕಂಥವನು ಅನಿಷ್ಟ ಸ್ಥಾನಗಳಲ್ಲೆಲ್ಲ ಇದ್ದಾನೆ ಅಂತಾದರೆ ಒಂದಷ್ಟು ತೊಂದರೆಗಳನ್ನು ಉಂಟು ಮಾಡ್ತಾ ಹೋಗುತ್ತಾನೆ ಅವನು ಯಾವುದೇ ರಾಶಿಯಲ್ಲಿರಲಿ ಅಥವಾ ಯಾವುದೇ ಭಾವದಲ್ಲಿರಲಿ ಆ ಭಾವಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹಾಗೆ ಆ ರಾಶಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಚಾರಗಳಲ್ಲಿ ಒಂದಷ್ಟು ಅನಾನುಕೂಲತೆಯನ್ನು ಮಾಡ್ತಾ ಹೋಗುತ್ತಾನೆ ಹಾಗೆ ನಿಧಾನಗತಿಯನ್ನು ಉಂಟು ಮಾಡ್ತಾ ಹೋಗುತ್ತಾನೆ ಅವನಿಗೆ ಎಷ್ಟೇ ಬಲ ಇದ್ದರೂ ಸಹ ಅವನ ಫಲಗಳು ಬರುವಂಥದ್ದು ನಿಧಾನವಾಗಿಯೇ ಬರ್ತಾ ಹೋಗುತ್ತೆ ಸೊ ಅವನು ಯಾವುದೋ ಒಂದು ಭಾವದಲ್ಲಿದ್ದಾನೆ ಆ ಭಾವಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಚಾರಗಳನ್ನು ಅದು ನಿಧಾನವಾಗಿ ಕೊಡ್ತಾನೆ ಫಾರ್ ಎಕ್ಸಾಂಪಲ್ ಆತ ಸಪ್ತಮ ರಾಶಿಯಲ್ಲಿ ಇದ್ದಾನೆ ಅಂತಂದರೆ ಸಪ್ತಮ ರಾಶಿಯಿಂದ ನಾವು ವಿವಾಹ ಚಿಂತನೆಯನ್ನು ಮಾಡ್ತೇವೆ ಹಾಗೆ ಪಾರ್ಟ್ನರ್ಶಿಪ್ನ ಚಿಂತನೆಯನ್ನು ಮಾಡ್ತೇವೆ ಸೊ ಈ ಸಪ್ತಮ ರಾಶಿಯಿಂದ ಇರತಕ್ಕಂತಹ ಶನಿಯಿಂದ ಬಲಿಷ್ಠನಾಗಿರ್ತಕ್ಕಂತಹ ಶನಿಯಿಂದ ವಿವಾಹದ ವಿಚಾರದಲ್ಲೆಲ್ಲ ಒಂದಷ್ಟು ಅನಾನುಕೂಲತೆಗಳಾಗ್ತಾ ಇರುತ್ತೆ ನಿಧಾನಗತಿ ಆಗ್ತಾ ಇರುತ್ತೆ ಸೊ ಈ ಥರದ್ದೆಲ್ಲ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಶನಿಯಿಂದ ಉಂಟಾಗುತ್ತೆ ಸೊ ಈ ಶನಿ ಅನ್ನತಕ್ಕಂಥವನ ಬಲ ಹೇಗಿದೆ ಅನ್ನತಕ್ಕಂಥದ್ರ ಮೇಲೆ ಇವನಿಂದ ಬರತಕ್ಕಂತಹ ಫಲಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನತಕ್ಕಂಥದ್ದು ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಶನಿ ಅನ್ನತಕ್ಕಂಥವನು ವಕ್ರಿಯಾಗಿರುತ್ತಾನೆ ಅದರಿಂದ ಶನಿಗೆ ಬಲ ಅನ್ನತಕ್ಕಂಥದ್ದು ಚೆನ್ನಾಗಿ ಇರುತ್ತೆ ಆತ ಅವನ ಸ್ವಕ್ಷೇತ್ರದಲ್ಲೇ ಇರ್ತಾನೆ ಹಾಗೆ ಅವನ ಅಂಶವೂ ಕೂಡ ತುಂಬ ಚೆನ್ನಾಗಿಯೇ ಇದೆ ಹಾಗೆ ಒಂದು ಐದಾರು ಆರು ತಿಂಗಳವರೆಗೆ ಇದ ವಕ್ರಿಯಾಗಿರ್ತಾನೆ ಸೊ ಒಂದು ಲಾಂಗ್ ಟೈಮ್ ವಕ್ರಗತಿ ಅನ್ನತಕ್ಕಂಥದ್ದು ಇರುತ್ತೆ ಶನಿಯದ್ದು ಹಾಗೆ ಶನಿಗೆ ಬಲನೂ ಕೂಡ ಇರೋದರಿಂದ ಅವನಿಂದ ಒಂದಷ್ಟು ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಇಂಡಿಕೇಟ್ ಆಗುತ್ತೆ ಸೊ ಈ ಶನಿ ಅನ್ನತಕ್ಕಂಥವನು ದುಃಖವನ್ನು ಕೊಡುವಂಥವನಾಗಿದ್ದಾನೆ ಅಕಸ್ಮಾತ್ ಆತ ಬಲಹೀನಾಗಿದ್ದಾನೆ ಅಂತ ಆದರೆ ದುಃಖವನ್ನು ಜಾಸ್ತಿಯಾಗಿ ಕೊಡುತ್ತಾ ಹೋಗುತ್ತಾನೆ ಆತ ಬಲಿಷ್ಠನಾಗುತ್ತಾ ಹೋದಾಗೆ ಹೋದಾಗೆ ಅವನಿಂದ ಬರತಕ್ಕಂತಹ ಈ ದುಃಖದ ಪ್ರಮಾಣ ಅನ್ನತಕ್ಕಂಥದು ಕಡಿಮೆ ಆಗುತ್ತಾ ಬರುತ್ತೆ ಹಾಗೆ ಈಗ ಗೋಚಾರದಲ್ಲಿ ಇರತಕ್ಕಂತಹ ಶನಿ ಬಲಿಷ್ಠನಾಗಿದ್ದಾನೆ ಒಳ್ಳೆಯ ರಾಶಿಯಲ್ಲೆಲ್ಲ ಇದ್ದಾನೆ ಒಳ್ಳೆಯ ಫಲಗಳನ್ನು ಕೊಡುವಂಥವನಾಗಿದ್ದಾನೆ ಕೆಲವೊಂದು ರಾಶಿಯವರಿಗೆ ಹೀಗೆಲ್ಲ ಇರೋದರಿಂದ ಒಂದಷ್ಟು ಒಳ್ಳೆಯ ಫಲಗಳು ಬರುತ್ತೆ ಆದರೆ ನಿಮ್ಮ ಕುಂಡಲಿಯಲ್ಲಿ ಶನಿಯ ಪರಿಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ರ ಮೇಲೆ ಇಲ್ಲಿ ಹೇಳ್ತಕ್ಕಂತಹ ಫಲಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಸಪೋಸ್ ನಿಮ್ಮ ಕುಂಡಲಿಯಲ್ಲಿ ಶನಿ ಅನ್ನತಕ್ಕಂಥವನು ನೀಚನಾಗಿದ್ದಾನೆ ಅಥವಾ ಅಸ್ತನಾಗಿದ್ದಾನೆ ಸೊ ಹೀಗೆಲ್ಲ ಇದೆ ಅಂತಾದರೆ ನಿಮಗೆ ಒಂದಷ್ಟು ಕೆಟ್ಟ ಫಲಗಳು ಬರ್ತಾ ಇರುತ್ತೆ ಈ ಶನಿ ಈ ಒಂದು ಸಂದರ್ಭದಲ್ಲಿ ಬಲಿಷ್ಠನಾಗಿರುವ ಕಾರಣ ಆ ಒಂದು ಕೆಟ್ಟ ಫಲಗಳ ಪ್ರಮಾಣ ಅನ್ನತಕ್ಕಂಥದ್ದು ಸ್ವಲ್ಪ ಕಡಿಮೆ ಬರುತ್ತೆ ಸೊ ನಿಮಗೆ ಕೆಟ್ಟ ಫಲಗಳ ಅನುಭವ ಅನ್ನತಕ್ಕಂಥದ್ದು ಆಗುವಂಥದ್ದು ಆಗುವಂಥದ್ದೇ ನಿಮ್ಮ ಕುಂಡಲಿ ಪ್ರಕಾರವಾಗಿ ಆದರೆ ಆ ಒಂದು ಕೆಟ್ಟ ಫಲಗಳು ಬರುವಂಥದ್ದು ಸ್ವಲ್ಪ ನಿಧಾನವಾಗುತ್ತೆ ಅಥವಾ ಆ ಕೆಟ್ಟ ಫಲಗಳ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಸೊ ಈ ತರಹದ ಒಂದಷ್ಟು ಫಲಗಳು ಉಂಟಾಗುತ್ತೆ ಇನ್ನು ಕೆಲವರಿಗೆ ಶನಿಯ ಒಂದು ದಶಾಭುಕ್ತಿಗಳು ನಡೀತಾ ಇರುತ್ತೆ ಕುಂಡಲಿಯಲ್ಲಿ ಶನಿಯ ಒಂದು ಬಲಾಬಲಗಳು ಕೂಡ ತುಂಬ ಚೆನ್ನಾಗಿ ಇರುತ್ತೆ ಒಳ್ಳೆಯ ಸ್ಥಾನದಲ್ಲೂ ಕೂಡ ಇರ್ತಾನೆ ಈ ಅಂತ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಏನು ಸಂದರ್ಭದಲ್ಲಿ ಜಾಸ್ತಿಯಾಗಿ ಬರ್ತಾ ಹೋಗುತ್ತೆ ಸೊ ಶನಿಯ ಒಂದು ಫಲಗಳನ್ನುತಕ್ಕಂಥದ್ದು ಡಿಸೈಡ್ ಮಾಡೋದು ಸ್ವಲ್ಪ ಕಷ್ಟ ಯಾಕೆಂದರೆ ಅವನಿಗೆ ಎಲ್ಲ ಬಿಟ್ಟಿರ್ತಕ್ಕಂತಹ ವಸ್ತುಗಳು ಹಾಗೆ ಕೆಟ್ಟ ಒಂದು ಆಲೋಚನೆಗಳು ಕೆಟ್ಟದಾಗಿರ್ತಕ್ಕಂತಹ ಒಂದಷ್ಟು ಸ್ವಭಾವಗಳು ಇದೆಲ್ಲ ಬಂದಿರುತ್ತೆ ಶನಿಗೆ ಅನ್ನತಕ್ಕಂಥ ನೋಡೋದಕ್ಕೆ ಕುರೂಪಿಯಾಗಿರ್ತಾನೆ ಆಲಸ್ಯವನ್ನು ಹೊಂದಿರ್ತಾನೆ ಕಪ್ಪಗಿರ್ತಾನೆ ಸೊ ಅಶುಚಿತ್ವವನ್ನು ಹೊಂದಿರ್ತಾನೆ ಸೊ ಇದೆಲ್ಲ ಒಂದಷ್ಟು ಫಲಗಳನ್ನು ತಕ್ಕಂಥದ್ದು ಶನಿಗೆ ಇರುತ್ತೆ ಶನಿಯ ಒಂದು ಸ್ವಭಾವ ಹೆಚ್ಚಾಗ್ತಾ ಹೋದಾಗ ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಈ ಅಶುಚಿತ್ವಗಳೆಲ್ಲ ಬರ್ತಾ ಹೋಗುತ್ತೆ ಹಾಗೆ ಕೆಟ್ಟ ಮಾತುಗಳೆಲ್ಲ ಬರ್ತಾ ಹೋಗುತ್ತೆ ಆಲಸ್ಯಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಬರ್ತಾ ಹೋಗುತ್ತೆ ಸೊ ಈ ಥರದ್ದೆಲ್ಲ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಶನಿಯಿಂದ ಉಂಟಾಗುತ್ತಾ ಹೋಗುತ್ತೆ ಹಾಗೆ ಅವನಿಂದ ಯಾವುದೇ ರೀತಿಯ ಫಲಗಳು ಬರೋದಾಗಲಿ ಅದು ನಿಧಾನವಾಗಿಯೇ ಬರ್ತಾ ಹೋಗುತ್ತೆ ನೀವೇನು ಆ್ಯಂಟಿಸಿಪೇಷನ್ ಇಟ್ಕೊಂಡಿದ್ದೀರಿ ಆ ಒಂದು ಆ್ಯಂಟಿಸಿಪೇಟೆಡ್ ಟೈಮಲ್ಲಿ ಆ ಒಂದು ಕೆಲಸಗಳನ್ನತಕ್ಕಂಥದ್ದು ಆಗುತ್ತಾ ಹೋಗೋದಿಲ್ಲ ಶನಿಯಿಂದಾಗಿ ಆ ಒಂದು ವಿಚಾರಗಳಲ್ಲಿ ಒಂದಷ್ಟು ದುಃಖಗಳು ಕೂಡ ಉಂಟಾಗುತ್ತಾ ಹೋಗುತ್ತೆ ಹೀಗೆ ಸುಮಾರಷ್ಟು ಅವನಿಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಫಲಗಳನ್ನತಕ್ಕಂಥದ್ದಿರುತ್ತೆ ಶನಿ ಶುಕ್ರರ ಸಂಪರ್ಕ ಬಂತು ಅಂತಂದರೆ ಸ್ತ್ರೀ ಸಪ್ತ ಅನ್ನುವಂತಹ ಫಲಗಳು ಕೂಡ ಇದೆ ಸೊ ಅವನ ನೀಚ ರಾಶಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಫಲಗಳಿರುತ್ತೆ ಹಾಗೆ ಶನಿಯ ಮುಖ್ಯವಾಗಿರತಕ್ಕಂತಹ ಒಂದು ಗುಣ ಅಂತಂದರೆ ಆತ ಅಲ್ಲ ಆತ ಆಳು ಆಳುಗಳನ್ನು ಇಂಡಿಕೇಟ್ ಮಾಡುವಂಥವನು ಬೇರೆಯವರ ಕೈ ಕೆಳಗಡೆಯೇ ಕೆಲಸವನ್ನು ಮಾಡುವಂತಹ ಪರಿಸ್ಥಿತಿಯನ್ನು ಶನಿ ಅನ್ನತಕ್ಕಂಥ ತಂದಿಡುತ್ತಾನೆ ಸೊ ಈ ಥರದಲ್ಲ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಹೋಗಿ ಬರ್ತಾ ಹೋಗುತ್ತೆ ಈ ಒಂದು ಫಲಗಳು ಕೆಲವೊಬ್ಬರಿಗೆ ಕೆಲವೊಂದಷ್ಟು ಫಲಗಳು ಮಾತ್ರ ಬರತಕ್ಕಂಥದ್ದು ನೀವು ನಿಮ್ಮ ರಾಶಿಗೆ ಸಂಬಂಧಪಟ್ಟ ಹಾಗೆ ಶನಿ ಅನ್ನತಕ್ಕಂಥವನು ಯಾವ ಭಾವಾಧಿಪತಿಯಾಗಿ ಬರ್ತಾ ಇದ್ದಾನೆ ಹಾಗೆ ಯಾವ ಭಾವದಲ್ಲಿ ಇದ್ದಾನೆ ಅನ್ನತಕ್ಕಂಥದ್ರ ಮೇಲೆ ಒಂದಷ್ಟು ಫಲಗಳು ಮಾತ್ರ ಬರ್ತಾ ಹೋಗುತ್ತೆ ಹಾಗೆ ಅವನ ಅಂಶದಿಂದಲೂ ಸಹ ಕೆಲವೊಂದಷ್ಟು ಫಲಗಳ ಬದಲಾವಣೆಗಳನ್ನು ಉಂಟಾಗುತ್ತೆ ಕೆಲವೊಂದಷ್ಟನ್ನು ನಾವಿಲ್ಲಿ ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಶನಿಯಿಂದ ಒಂದಷ್ಟು ಫಲಗಳು ಬರುತ್ತೆ ಅದನ್ನು ಇಲ್ಲಿ ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದನ್ನು ನಿಮ್ಮ ಕುಂಡಲಿಯಿಂದ ನೋಡಿಯೇ ಪರ್ಸ್ನಲ್ಲಾಗಿಯೇ ಹೇಳಬೇಕಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳು ಕೂಡ ಇದೆ ಸೊ ಅದನ್ನು ನಿಮ್ಮ ಕುಂಡಲಿಯಿಂದ ನೋಡಿದಾಗಲೇ ನಾವು ಹೇಳಬೇಕಾಗತ್ತೆ ಸೊ ಇವಾಗ ನಾವು ಒಟ್ಟಾರೆಯಾಗಿ ಎಲ್ಲರಿಗೂ ಸೇರಿ ಒಂದು ಶನಿಯ ಫಲಗಳನ್ನು ನಾವು ಹೇಳ್ತಾ ಇರೋದರಿಂದ ಆ ಒಂದು ಅನಿಷ್ಟವಾಗಿರತಕ್ಕಂತಹ ಫಲಗಳನ್ನು ನಾವಿಲ್ಲಿ ಗಟ್ಟಿಯಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕುಂಡಲಿಯಲ್ಲಿ ಇರತಕ್ಕಂತಹ ಶನಿಗೆ ಯಾವ್ಯಾವ ಗ್ರಹರ ಸಂಪರ್ಕಗಳೆಲ್ಲ ಇದೆ ಅನ್ನತಕ್ಕಂಥದ್ರ ಮೇಲೆ ಅವರಿಂದ ಬರತಕ್ಕಂತಹ ಅನಿಷ್ಟ ಫಲಗಳ ಒಂದು ಸಮೂಹ ಅನ್ನತಕ್ಕಂಥದ್ದು ಡಿಪೆಂಡ್ ಹಾಕ್ಕೊಂಡಿರುತ್ತೆ ಆ ಅನಿಷ್ಟ ಫಲಗಳು ಯಾವಾಗ ಬರುತ್ತೆ ಅನ್ನತಕ್ಕಂಥದ್ದು ಕೂಡ ನಿಮ್ಮ ದಶಾಭುಕ್ತಿಗಳ ಮೇಲೆ ಡಿಪೆಂಡ್ ಹಾಕ್ಕೊಂಡಿರುತ್ತೆ ಸಪೋಸ್ ನಿಮಗೆ ಈ ಸಂದರ್ಭದಲ್ಲಿ ಶನಿಗೆ ಸಂಬಂಧಪಟ್ಟಿರತಕ್ಕಂತಹ ನಶಾಭುಕ್ತಿಗಳೇ ಇಲ್ಲ ಅಂತಾದರೆ ಇಲ್ಲಿ ಹೇಳತಕ್ಕಂತಹ ಫಲಗಳು ಅಥವಾ ಈ ವಕ್ರಗತಿಯಿಂದ ಬರತಕ್ಕಂತಹ ಫಲಗಳು ಕೆಲವೊಂದು ಅನುಭವಕ್ಕೆ ನಿಮಗೆ ಬರೋದೇ ಇಲ್ಲ ಸೊ ಈ ಥರದ್ದೆಲ್ಲ ಒಂದಷ್ಟು ಅಂಶಗಳಿಂದ ನಿಮಗೆ ಫೈನಲ್ ಆಗಿರತಕ್ಕಂತಹ ಫಲಗಳನ್ನು ಹೇಳಬೇಕಾಗತ್ತೆ ನಾನಿಲ್ಲಿ ಹೇಳತಕ್ಕಂತಹದ್ದು ಒಟ್ಟಾರೆಯಾಗಿರತಕ್ಕಂತಹ ಫಲಗಳು ಈ ಒಂದು ಫಲಗಳಲ್ಲಿ ಕೆಲವೊಂದಷ್ಟು ಫಲಗಳು ಕೆಲವೊಬ್ಬರಿಗೆ ಮಾತ್ರ ಅನುಭವಕ್ಕೆ ಬರುತ್ತೆ ಕೆಲವೊಂದು ಪ್ರಮಾಣದಲ್ಲಿ ಮಾತ್ರ ಅನುಭವಕ್ಕೆ ಬರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಸಿಗುತ್ತೇನೆ ಧನ್ಯವಾದಗಳು